ಪ್ರಿಯ ವೀಕ್ಷಕರೇ, ನಮ್ಮ ಶ್ರೀಗರಿ ಸುದ್ದಿಗರಿಯ ತಾಜಾ ಸುದ್ದಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಮೊದಲನೇದಾಗಿ ಸ್ವಲ್ಪ ಲೇಟ್ ಬಂದಿದೆ, ಸಮಯ ಇರಲಿ. ಅಲ್ಲೊಂದು ಪ್ರತಿಭಟನೆ ಇತ್ತು ಡಿ ಸಿ ಆಫೀಸ್ ಹತ್ರ, ಅದನ್ನು ಮುಗಿಸ್ಕೊಂಡು ಈಗ ಬಂದು ಲೇಟ್ ಆಯಿತು. ಈಗಾಗಲೇ ಎಲ್ಲರೂ ಮಾತಾಡೋದ್ರಿಂದ ಎಲ್ಲ ವಿಷಯಗಳು ಬಂದಿರ್ತಾರೆ, ರಿಪೀಟ್ ಮಾಡೋ ಅವಶ್ಯಕತೆ ಏನು ಕಾಣ್ತಾ ಇಲ್ಲ. ಒಂದು ಎರಡು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು, ಮೊನ್ನೆ ಒಂದು ಗುರುಗಳ ಹತ್ರ ಹೇಳ್ತಾ ಇದೆ, ಒಂದು ಟಿ ವಿ ನ್ಯೂಸಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮಾತಾಡೋದು ಒಂದು ವಿಡಿಯೋ ಕ್ಲಿಪ್ ಟಿ ವಿ ನ್ಯೂಸ್, ಅದರಲ್ಲಿ ಅವ್ರು ಮಾತಾಡೋ ಕರೋನಾ ಬಗ್ಗೆ ಮಾತಾಡ್ತಾ ಇರೋದು. ಪಕ್ಕದಲ್ಲಿ ಒಂದು ವಿಶ್ವೇಶ್ವರಯ್ಯನವರ ಪ್ರತಿನಿಧಿ ಇತ್ತು. ನನಗೆ ನೋಡಿ ಸ್ವಲ್ಪ ಆಶ್ಚರ್ಯನೂ ಆಯಿತು. ಸಾಮಾನ್ಯವಾಗಿ ಒಂದು ಯಾವುದೋ ಒಂದು ವಿಗ್ರಹ ಇತ್ತು ದೇವರ ಇಲ್ಲಿ, ಇದೇನು ಬಂತು ಅಂತ ನನಗೆ ಸ್ವಲ್ಪ ಆಶ್ಚರ್ಯನೂ ಆಯಿತು. ಆಮೇಲೆ ಅನ್ನಿಸ್ತು, ಇದೇನೋ ಒಂದು ಪಾರ್ಟಿ ಅಜೆಂಡಾ ಇದೆ, ಪಾರ್ಟಿ ಅಥವಾ ಸೂಪರ್ ಪಾರ್ಟಿ ಆರ್ ಎಸ್ ಎಸ್ ಇನ್ನೇನೋ ಅಜೆಂಡಾ ಇರ್ಬೋದು. ಹಾಂ, ಒಂದು ಕಾರಣ ಇರ್ಬೋದು ಅಂತ ಅನ್ನಿಸ್ತು. ಈಗ ಮತ್ತೆ ಮೊನ್ನೆ ಈ ಕೆ ಆರ್ ಎಸ್ ಬಗ್ಗೆ ನ್ಯೂಸ್ ಬಂದಾಗ ಅದೊಂದು ಲಿಂಕ್ ಕಾಣ್ತಾರೆ. ಈಗಾಗಲೇ ಸ್ನೇಹಿತರು ಹೇಳ್ತಾ ಇದ್ರು, ಇಮ್ಮಿಡಿಯೇಟಾಗಿ ಇದನ್ನು ಅಪೋಸ್ ಮಾಡಬೇಕಾಗಿರೋ ಅಲ್ಲಿ ಎರಡು ಸ್ಟ್ಯಾಚುನ ಹಾಕೋ ಒಂದು ಪ್ರಸ್ತಾಪ ಏನಿದೆ ಅಥವಾ ಡಿಸಿಷನ್ ಏನಿದೆ ಅದನ್ನು ವಿರೋಧಿಸೋದು. ಇದೇ ಥರದ ಒಂದು ಡಿಸಿಷನ್ ಯೂನಿವರ್ಸಿಟಿಲೂ ಕೂಡ ಆಗಿತ್ತು. ನಾವು ಅದನ್ನು ಬರವಾಗಿ ವಿರೋಧಿಸಿದ್ದಕ್ಕೆ ಅದು ಕ್ಯಾನ್ಸಲ್ ಆಯಿತು, ಚೇಂಜ್ ಆಯಿತು. ಅದೇ ರೀತಿ ಇಲ್ಲೂ ಕೂಡ ಚೇಂಜ್ ಮಾಡಿಸ್ಬೇಕಾಗಿದೆ. ಇಲ್ಲಿ ಸ್ವಲ್ಪ ವೈಸ್ ಚಾನ್ಸಲರು ಮತ್ತು ಬೇರೆ ಬುದ್ಧಿಜೀವಿಗಳ ಹತ್ರ ಸ್ವಲ್ಪ ಮಾತಾಡೋಕ್ಕೆ ಸುಲಭ ಆಗಿರುತ್ತೆ. ಈಗ ಪಾಲಿಟಿಷಿಯನ್ಸ್ ಜೊತೆ ಮಾತಾಡಬೇಕಾಗಿರ್ಬೋದು, ಅದಕ್ಕೆ ಏನು ಯಾವ ರೀತಿ ಮಾಡಬೇಕು ಅದು ಸರಿಯಾದ ಪ್ಲ್ಯಾನ್ ಮಾಡಿ ತಕ್ಷಣಕ್ಕೆ ಅದನ್ನು ಚೇಂಜ್ ಮಾಡಿಸಿ ಒಂದು ದಿಕ್ಕಿನಲ್ಲಿ ಕೆಲಸ ಮಾಡಬೇಕು. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ. ಪ್ರಿಯ ವೀಕ್ಷಕರೇ, ನಮ್ಮ ಶ್ರೀಗರಿ ಸುದ್ದಿಗರಿಯ ತಾಜಾ ಸುದ್ದಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.